ಇವತ್ತು ನೋಡಿ ಬೆಳಿಗ್ಗೆ ಬೆಳಿಗ್ಗೆ ದೋಸೆ ಮಾಡ್ಲಿಕ್ಕೆ ಬಂದಿದ್ದೇನೆ. ನಿನ್ನೆ ರಾತ್ರಿ ಕಡ್ದಿಟ್ಟದ್ದು, ಈಗ ಚಂದ ಮಾಡಿ ಉದುಗು ಬಂದೆ ಹಿಟ್ಟು. ಅದನ್ನು ತೋರಿಸ್ತೇನೆ ಈಗ ನಿಮಗೆ. ಇದರಲ್ಲಿ ಒಂದು ಕಪ್ ರವ ಉಂಟು ನೋಡಿ, ಬಾಂಬೆ ರವ ನೋಡಿ, ಚಿಕ್ಕ ರವ, ಮತ್ತೆ ಸ್ವಲ್ಪ ದೊಡ್ಡ ರವೆ ಕೂಡ ಆಗ್ತದೆ. ಈಗ ನೀರಾಗಿ ಒಮ್ಮೆ ತೊಳೆದುಕೊಳ್ಬೇಕು, ಇಲ್ಲ ಧೂಳು ಎಲ್ಲ ಇರ್ತದೆ. 2 ನಿಮಿಷ ನೆನೆಯಲ್ಲಿ ಇದು. ಇದರಲ್ಲಿ 1 ಗ್ಲಾಸ್ ಆಗಷ್ಟು ಉದ್ದಿನ ಬೇಳೆ ತಕೊಂಡಿದ್ದೇನೆ. 1.5 ಗಂಟೆ ನೆನೆ ಇಟ್ಟು ತಂದದ್ದು ನೋಡಿ. ಇದು ಬೆಳ್ತಿಗೆ ಹಾಕಿ ದೋಸೆ ಮಾಡ್ತೇವೆ ನೋಡಿ, ನೀರು ದೋಸೆ ಅದೇ ಇದು. ಇದೇ ಗ್ಲಾಸಲ್ಲಿ 1 ಗ್ಲಾಸ್ ಉಂಟು. ಉದ್ದಿನ ಬೇಳೆ ಯಾವ ಗ್ಲಾಸಲ್ಲಿ ತಗೊಂಡಿದ್ದೀನಿ ಅದೇ ಗ್ಲಾಸಲ್ಲಿ 1 ಗ್ಲಾಸ್. ಇದನ್ನು ಕೂಡ 4 ಗಂಟೆ ನೆನೆ ಇಟ್ಟು ಚಂದ ಮಾಡಿ ತೊಳೆದು ತಂದದ್ದು ನೋಡಿ. ಇದು ತೆಂಗಿನ ತುರಿ ನೋಡಿ, 1/4 ಕಪ್ ಆಗೋಷ್ಟು ಉಂಟು. ಇದನ್ನು ಒಟ್ಟಿಗೆ ಹಾಕುವ, ಈ ತೆಂಗಿನ ತುರಿ ಕೂಡ ಇದಕ್ಕೆ ಹಾಕುವ. ಈ ರವ ಕೂಡ ನೆನೆಯಲಿಕ್ಕಿಟ್ಟು 1-2 ನಿಮಿಷ ಆಯಿತು. ಇದೆಲ್ಲ ಒಟ್ಟಿಗೆ ಹಾಕಿ ಸ್ವಲ್ಪ ನೀರಾಗಿ ಗ್ರೈಂಡ್ ಮಾಡಿ ತರುವ. ರುಚಿಗೆ ಎಷ್ಟು ಬೇಕು ಉಪ್ಪು ಈಗಲೇ ಹಾಕುವ. ಅದ ಸಾಕು, ಜಾಸ್ತಿ ನೀರು ಹಾಕುದು ಬೇಡ ನೋಡಿ. ಹಿಟ್ಟನ್ನು 1-8 ಗಂಟೆಗಳ ಕಾಲ ಮುಚ್ಚಿಡುವ. ಅಷ್ಟು ಚಂದ ಉಬ್ಬಿ ಬಂದೆ ನೋಡಿ, ನೋಡ್ಲಿ ಹಿಟ್ಟು. ಇದನ್ನು ಮಿಕ್ಸ್ ಮಾಡುದಿಲ್ಲ ನಾನು ದೋಸೆ ಮಾಡುದು. ಈಗ ತೆಗೆದು ದೋಸೆ ಮಾಡುದು, ಕೆಲವರು ಉಂಟ ಈಗ ಮಿಕ್ಸ್ ಮಾಡ್ತಾರೆ. ಮಿಕ್ಸ್ ಮಾಡಬಾರ್ದು ನಾವು, ಈಗ ಮೇಲಿಂದ ತೆಗೆದು ದೋಸೆ ಮಾಡಬೇಕು. ಮತ್ತೆ ಉಪ್ಪೆಲ್ಲ ನಿನ್ನೆ ಹಾಕಿದೆ ನೋಡಿ, ನಾನು ಉಪ್ಪು ಹಾಕಿದೆ ಬೇಗ ಹುಳಿ ಬರ್ತದೆ, ಅದಕ್ಕೆ ಬೇಕಾಗಿ ಸ್ವಲ್ಪ ಹುಳಿ ಬರಬೇಕು ಹಿಟ್ಟು ಹಾಗೆ. ಉಪ್ಪೆಣ್ಣೆ ಹಚ್ಚುವ, ಇದು ಕಬ್ಬಿಣದ ಕವಳಿ ದೋಸೆ ಕವಳಿ. ಮತ್ತೆ ನಾಸ್ಟಿಕ್ ಕವಳಿ ಉಂಟು, ಅದರಲ್ಲಿ ಕೂಡ ನಿಮಗೆ ಈ ದೋಸೆಯನ್ನು ಮಾಡ್ಬೋದು. ನಾನು ತಗೊಂಡದ್ದು ಎಲ್ಲೆಣ್ಣೆ ಆದರೆ ಬೇಗ ದೋಸೆ ಬೇಳ್ತದೆ. ಈಗ ಸ್ವಲ್ಪ ಹಿಟ್ಟನ್ನು ಹಾಕಿದರೆ ಆಯಿತು. ಒಂದು ನಿಮಿಷ ಆದಮೇಲೆ ತೆಗೆದ್ರೆ ಆಯಿತು. ಎಣ್ಣೆದ್ದು ಸಹ ದೋಸೆ ಮಾಡುವಾಗ ವಾಪಸ್ ಎಣ್ಣೆ ಹಚ್ಚಬೇಕು. ಕಬ್ಬಿಣದ ಕವಳ ಎಣ್ಣೆ ಹಚ್ಚದಿದ್ರೆ ಅದೇ ತೆಲುದಿಲ್ಲ. ನಿಮಗೆ ನಾಸ್ಟಿಕಲ್ಲಿ ಕೂಡ ಮಾಡ್ಬೋದು, ಇದು ಕಬ್ಬಿಣದ ಅಷ್ಟು ರುಚಿ ಬರುವುದಿಲ್ಲ ನಾಸ್ಟಿಕಲ್ಲಿ. ದೋಸೆ ನೋಡಿ ಎಷ್ಟು ಚಂದ ಬಂದಿದೆ ನೋಡಿ, ನೋಡಿ ಸ್ವಲ್ಪ ಕೂಡ ಕಪ್ಪು ಆಗುದಿಲ್ಲ. ಕೆಳಗೆ ಕೂಡ ಎಷ್ಟು ಸ್ವಲ್ಪ ಬೆಂಕಿ ಜಾಸ್ತಿ ಆದರೂ ಕೂಡ ಕಪ್ಪಾಗುದಿಲ್ಲ. ಹಗೂರವಾದ ದೋಸೆ ನೋಡಿ, ಇಲ್ಲಿ ತುಂಡು ಮಾಡಿ ತೋರಿಸುವ ನಿಮಗೆ ನೋಡಿ. ಈ ರೀತಿ ಉಂಟು ನೋಡಿ. ಎಲ್ಲಿಯಾದ್ರೂ ನಿಮಗೆ ದೋಸೆ ಮಾಡಲಿಕ್ಕಿದ್ದೆ ಇದೇ ರೀತಿ ಮಾಡಿ ನೋಡಿ ನೀವು ಕೂಡ ಒಮ್ಮೆ.